ಎಷ್ಟ್ ಬೇಕೋ ಅಷ್ಟೇ ಶಾರ್ಟ್ ಅಂಡ್ ಸ್ವೀಟ್ ಅಂತಾನು ಇಲ್ಲ ಮಾತು ಶಾರ್ಟ್ ಆಗಿತ್ತು ಆದ್ರೆ ಸ್ವೀಟ್ ಅಂತ ಇರ್ಲೇ ಇರ್ಲಿಲ್ಲ ಬಾಣ ಎಸ್ ರಪ್ ರಪ್ ಅಂತ ಮಾತಾಡಿದ್ರು ತಾಗ್ಲಿಲ್ವಾ ಏನು ಬಾಣ ಮ್ಯಾಮ್ ಬಾಣ ಮಾತಲ್ಲೇ ಚುಚ್ಚಿದ್ರಲ್ಲ ನಿಮಗ್ ಗೊತ್ತಾಗ್ಲಿಲ್ವಾ ನಿಮಗೆ ಉರಿತಿಲ್ವಾ ಆವಾಗ ಉರಿಲಿಲ್ಲ ನೀನ್ ಇಷ್ಟೊಂದು ಓವರ್ ಆ ಗ್ರಾಮ ಮಾಡೋದ್ ನೋಡಿ ಉರಿತಿದೆ ಅವ್ನ್ ನಾರ್ಮಲ್ ಆಗೇ ಮಾತಾಡ್ದ ಮೇ ಬಿ ನನ್ನ ಮಿಸ್ ಮಾಡ್ತಿದ್ದಾನೆ ಅನ್ಸುತ್ತೆ ಅದಕ್ಕೆ ಮೀಟ್ ಮಾಡಕ್ ಅರ್ಧ ಅದ್ರಲ್ಲಿ ಬಾಣ ಕತ್ತಿ ಚೂರಿ ಏನು ಇರಲಿಲ್ಲ ಸೊ ಇವಾಗ ನೀವು ಹೋಗ್ತಿದ್ದೀರಾ ಹೋಗ್ದೆ ಮತ್ತೆ ನನ್ ಪಿಯಾನ್ಸೆ ಅಷ್ಟು ಪ್ರೀತಿಯಿಂದ ಇನ್ವೈಟ್ ಮಾಡಿದಾಗ ಹೋಗ್ದೆ ಇರಕ್ ಆಗತ್ತಾ ನಿನ್ ಪ್ರಾಬ್ಲಮ್ ಏನ್ ಗೊತ್ತಾ ಮೇಲಿ ನಿಂಗೆ ಇದ್ರಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ ನೀನ್ ಯಾರನ್ನಾದ್ರೂ ಲವ್ ಮಾಡಿದೀಯಾ ಲವ್ವಾ ನೋ ಮ್ಯಾಮ್ ನಮ್ಗೆಲ್ಲ ಬರುತ್ತೆ ಸಿಂಗಲ್ ಬಟ್ ರೆಡಿ ಟು ಮಿಂಗಲ್ ಅಂತ ಬೋರ್ಡ್ ಇಟ್ಕೊಂಡು ಕಾದಿದ್ದೇ ಆಯ್ತು ಬಕ್ರಾಳ್ ಹಾಕ್ತಿದೀನಿ ಬಿಸ್ಕೆಟ್ ಎಸುತ್ತಿದ್ದೀನಿ ಏನ್ ಮಾಡ್ಲಿ ಮ್ಯಾಮ್ ಮೊದ್ಲು ಒಂದ್ ಲವ್ ಮಾಡು ಅವಾಗ ನಿನ್ ಎಲ್ಲಾನು ಅರ್ಥ ಆಗತ್ತೆ ಈ ಲವರ್ಸ್ ಒಂಥರ ವಿಯರ್ಡ್ ಮಿಲಿ ಏನೇನೋ ಮಾತಾಡ್ತಾರೆ ಸಡನ್ ಸಡನ್ ಆಗಿ ಸರ್ಪ್ರೈಸ್ ಪ್ಲಾನ್ ಮಾಡ್ತಾರೆ ಇಟ್ಸ್ ಕ್ವೈಟ್ ಕಾಮನ್ ಫಸ್ಟ್ ಆಫ್ ಆಲ್ ನನ್ನ ಭೂಪತಿಗ್ ಯಾಕೆ ಹೆದ್ರಬೇಕು ಹೆದ್ರೋದಕ್ಕಿದ್ದಿತ್ತು ಒಂದೇ ವಿಷಯ ಅಂದ್ರೆ ಅದು ಆರ್ಚಿಸೋಕೆ ವಿಷಯ ಮೊನ್ನೆನೆ ಅದಕ್ಕೆ ಫುಲ್ ಸ್ಟಾಪ್ ಇಟ್ಟಾಯ್ತಲ್ಲ ಹ್ಮ್ ಅವನು ನಾರ್ಮಲ್ ಆಗಿನ ಮಾತಾಡಿದ ಅವ್ನು ನನ್ನನ್ನು ಪ್ರೀತಿಯಿಂದ ಕರೆದಿದ್ದಾನೆ ಹೊರ್ತು ಬೇರೆ ಏನೂ ಇಲ್ಲ ಏನು ಮ್ಯಾಮ್ ನಂಗೇನೋ ಪ್ರೀತಿಗಿಂತಲೂ ಕುರಿ ಕಡಿಯ ಕರಿತಾ ಇದಾರೆ ಅಂತ ಅನ್ಸ್ತು ಕುರಾಪ್ ಯು ಇಡಿಯಟ್ ಎಷ್ಟು ಧೈರ್ಯ ಹುಡುಗನ್ ಬಗ್ಗೆ ಡೌಟ್ ಮಾಡೋದಕ್ಕೆ ಅಯ್ಯೋ ಹಾಗಲ್ಲ ಮ್ಯಾಮ್ ಏನ ನಾನು ಬ್ಯೂಟಿಫುಲ್ ಆಗಿ ರೆಡಿ ಆಗ್ಬೇಕು ಬಂದ್ ನನ್ಗೆ ಹೆಲ್ಪ್ ಮಾಡು ಗೆಟ್ ಮೈ ಫೋನ್ ಸರ್ ನಾನು ಅಲ್ಲೇ ಇದ್ದೆ ಸರ್ ಕರೆಕ್ಟ್ ಆಗಿ ಚೆಕ್ ಮಾಡಿ ಡೀಟೇಲ್ಸ್ ಕೊಟ್ಟಿದ್ದಾರೆ ಇವತ್ತು ಮೂರು ಸಲ ಕಾಲ್ ಮಾಡಿದ್ದಾರೆ ಸರ್ ಹತ್ತು ಕಾಲ್ಗೊಂದ್ಸಲಿ ಆಮೇಲೆ ಹನ್ನೊಂದು ಇಪ್ಪತ್ತೆಂಟಕ್ಕೆ ಒಂದು ಕಾಲ್ ಬಂದಿದೆ ಸರ್ ಅವಾಗ ಕಾಲ್ ರಿಸೀವ್ ಮಾಡಿಲ್ಲ ಸರ್ ಮತ್ತೆ ಅದಾದ್ಮೇಲೆ ಐದು ನಿಮಿಷಕ್ಕೆ ಕಾಲ್ ಬಂದಿದೆ ಆಗ ರಿಸೀವ್ ಮಾಡಿ ಮಾತಾಡಿದ್ದಾರೆ ಸರ್ ಸರ್ ಆ ನಂಬರು ಯಾರು ಶ್ವೇತಾ ಅನ್ನೋರ ಹೆಸರಲ್ಲಿ ಇದೆ ಸರ್ ಅನಾಯಾಸವಾಗಿ ಸಾಗುತ್ತದೆ ಬಯಸದೆ ಬರುವ ಭಾಗ್ಯದ ಸೂಚನೆ ಅರರೇ ಏನ್ ಮಿಲಿ ನಿಂಗೆ ಇವತ್ ಈ ರೇಟ್ ಒಳ್ಳೇದಾಗ್ತದೆ ಯಾವ ಬಂತು ಇದ್ರು ಹಣೆ ಬರ ಹೇಗಿದೆ ಅಂತ ನೋಡೋಣ ಆಚೆ ಬೇರೆ ಹೋಗ್ತಿದೆ ಮ್ಯಾಮ್ ನೀವು ಸಕ್ಕದ್ ಕಾಣಿಸ್ತಿದಿರಾ ಭೂಪತಿ ಸರ್ ಲಕ್ಕಿ ಇಲ್ಲಾಂದ್ರೆ ನಿಮ್ಮಂತ ಹುಡುಗಿ ಸಿಗೋದು ನಾನು ಬರ ಲೇಟ್ ಆಗುತ್ತೆ ಈ ಮನೆ ಅವ್ರು ಕೇಳಿದ್ರೆ ಹೇಳು ಓಕೆ ಬಟ್ ಹೋಗಕ್ಕೂ ಮುಂಚೆ ನಿಮ್ ದಿನ ಭವಿಷ್ಯ ಹೋದ್ಲಾ ಇನ್ನೂ ಜಾಸ್ತಿ ಕಾನ್ಫಿಡೆನ್ಸ್ ಬರುತ್ತೆ ಪಿ ಎ ಕೆಲ್ಸ ಬಿಟ್ಟು ಈ ಕೆಲಸ ಯಾವಾಗಿಂದ ಸ್ಟಾರ್ಟ್ ಮಾಡಿದೆ ಆಕ್ಚುಲಿ ಅದಕ್ಕಿಂತ ನನ್ಗಿದೆ ಸೂಟ್ ಆಗತ್ತೆ ಕಾಮಿಡಿ ಮಾಡಬೇಡಿ ಮ್ಯಾಮ್ ನಾನು ಇದನ್ನು ದಿನಾ ಓದ್ತೀನಿ ಎಷ್ಟೊಂದು ಸತಿ ನಿಜ ಆಗಿದೆ ಗೊತ್ತಾ ಇನ್ನತ್ತು ನಿಮ್ಮದು ಟೆಸ್ಟ್ ಮಾಡೋಣ ನಿಮ್ದು ರಾಶಿ ಅದು ಹೇಳಿ ಹಾಂ ತುಂಬ ರಾಶಿ ಅಲ್ವ ಹಾಂ ಓದ್ತೀನಿ ತಡಿರಿ ಏನು ಮ್ಯಾಮ್ ಇದು ಈ ತರ ಬರ್ತಿದೆ ವಾಟ್ಸ್ ರಾಂಗ್ ಸೊ ಸೊ ದೂರ ಪ್ರಯಾಣ ಬೇಡ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ನೀವು ಪ್ರೀತಿಸಿದವರಿಂದಲೇ ಅನಿರೀಕ್ಷಿತ ಆಘಾತ ಹಾಗೂ ಅಪಾಯದ ಸೂಚನೆ ಹುಷಾರು ಮ್ಯಾಮ್ ನಾನು ಅವಾಗ್ಲೂ ಹೇಳಿದ್ನಲ್ಲ ಕೆಲವೊಂದ್ಸತಿ ಇದ್ರಲ್ಲಿ ಏನಿರುತ್ತೋ ಅದೇ ಆಗುತ್ತೆ ಕೆಲವೊಂದ್ಸಲ ತಾನೆ ಯಾವಾಗ್ಲೂ ಅಲ್ವಲ್ಲ ಇವತ್ ಹಾಗಲ್ಲ ಏನೂ ಆಗಲ್ಲ ನಾನು ಭೂಪತಿ ರೊಮ್ಯಾಂಟಿಕ್ ಆಗಿ ಹ್ಯಾಪಿ ಆಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡ್ ಬರ್ತೀನಿ ಅಷ್ಟೇನಾ ಇನ್ನೇನು ಆಗಲ್ಲ ಅಂತೀರಾ ಏನಾದ್ರೂ ಆದ್ರೆ ಈ ಶ್ವೇತಾಗೆ ಯಾವ್ದನ್ನ ಹೇಗ್ ಮ್ಯಾನೇಜ್ ಮಾಡ್ಬೇಕು ಅಂತ ಗೊತ್ತು

ಗೊತ್ತು ನನ್ಗೆ ಆದ್ರೆ ಇವತ್ ಲಿಮಿಟ್ ಎಲ್ದಂಗೆ ಕುಡಿತಿದ್ದೀರಾ ಅಂತದ್ ಏನ್ ಕಾಡ್ತಿದೆ ಅಂಕಲ್ ನಮ್ ಮನೆಯಿಂದ ಹೊರತು ಒಂದ್ ಅರ್ಧ ದಾರಿ ಬರೋವರೆಗೂ ಚೆನ್ನಾಗೇ ಇದ್ರಿ ಆಮೇಲೆ ನಿಮ್ಗೆ ಯಾರೋ ಕಾಲ್ ಮಾಡಿದ್ರು ನೀವು ಕಾರ್ ಇಳ್ದು ಹೋದ್ರಿ ಅವಾಗಿಂದ ಈಗ ಆಡ್ತಿದ್ದೀರ ಅಂಕಲ್ ಹೇಳಿ ಅಂಕಲ್ ಅಂತದ್ ಏನಾಯ್ತು ನೀನ್ ತುಂಬಾ ಒಳ್ಳೆ ಹುಡುಗಿ ನಕ್ಷತ್ರ ನಿನ್ ಮನಸ್ಸಲ್ಲಿ ಯಾವ ಕಪಟ ಇಲ್ಲ ನಾಟಕ ಇಲ್ಲ ಭೇದ ಇಲ್ಲ ನೀನೊಂದು ಮಗು ತರ ನಿನ್ನಂತ ಹುಡುಗಿಗೆ ಯಾರಾದ್ರೂ ಮೋಸ ಮಾಡಿದ್ರೆ ನೋವು ಮಾಡಿದ್ರೆ ಅವ್ರನ್ನ ದೇವರು ಕ್ಷಮಿಸಲ್ಲ ಜಾಸ್ತಿ ಕುಡ್ದಿದ್ರಲ್ವಾ ಅದಕ್ಕೆ ಏನೇನೋ ಮಾತಾಡ್ತಿದಿರ ಇವಾಗ ಸುಮ್ನೆ ಬನ್ನಿ ಇಲ್ಲಾಂದ್ರೆ ನಾನು ಆಂಟಿನ್ ಕರಿತೀನಿ ಅಂಕಲ್ ಬನ್ನಿ ಅಂಕಲ್ ವೇಳೆ ನಮ್ಮ ಮನೆಯವರಿಂದಲೇ ನಿನಗೆ ನೋವು ಆದ್ರೆ ಮೋಸ ಆದ್ರೆ ನಮ್ಮನ್ನೆಲ್ಲ ಕ್ಷಮಿಸ್ತಿ ಅಲ್ವಾ ಪುಟ ಯಾಕೆಂದ್ರೆ ನಿನ್ನಂತ ಒಳ್ಳೆ ಮನಸ್ಸಿರೋ ಹುಡುಗಿ ಶಾಪ ಕೊಟ್ರೆ ನಮ್ಗೆ ಯಾರಿಗೂ ಒಳ್ಳೇದಾಗಲ್ಲ ವರಿಂದ ನನಗ್ ನೋವಾಗೋದ ಅದು ಸಾಧ್ಯನೇ ಇಲ್ಲ ಕೆಲವು ಬೀದಿಲಿರ್ಬೇಕಾದವ್ರನ್ನ ಕರ್ಕೊಂಡ್ ಬಂದು ಒಳ್ಳೆ ರಾಣಿ ತರ ನೋಡ್ಕೊತಿದ್ದೀರ ಅಷ್ಟು ಸಾಲದು ಅಂತ ಇಷ್ಟನ್ನು ಪ್ರೀತಿ ಕೊಡ್ತಿದ್ದೀರ ನನ್ ಉಸಿರಿರೋ ತನಕ ನಾನ್ ನಿಮಗ್ ಋಣಿಯಾಗಿರ್ತೀನಿ